ಪೊರ್ಕೆ ಮೇಲೆ ಸ್ವಲ್ಪ ಟೂತ್ಪೇಸ್ಟನ್ನು ಹಚ್ಚಿ ನೋಡಿ ಸಾಕು ಆಮೇಲೆ ನೋಡಿ ಮ್ಯಾಜಿಕ್ ಈ ಟಿಪ್ಸ್ ತಿಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ನಿಮಿಷದಲ್ಲಿ ನಿಮ್ಮ ದೊಡ್ಡ ಕೆಲಸ ಮುಗ್ದೇ ಹೋಗುತ್ತೆ ಎಲ್ಲರೂ ಆಶ್ಚರ್ಯಪಡುವಂತಹ ಸೂಪರ್ ಟಿಪ್ಸ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ನಾವೆಲ್ಲರೂ ಪೊರ್ಕೆನ ಏನಕ್ಕೆ ಯೂಸ್ ಮಾಡ್ತೀವಿ ಹೇಳಿ ಕಸ ಗುಡಿಸೋದಕ್ಕೆ ಯೂಸ್ ಮಾಡ್ತೀವಿ ಕ್ಲೀನಿಂಗಿಗೆ ಯೂಸ್ ಮಾಡ್ತೀವಿ ಆದರೆ ಇವತ್ತು ಪೇಸ್ಟ್ನ ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರುವಂಥ ಟಿಪ್ಸ್ನ ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಪೊರ್ಕೆಗೆ ಸ್ವಲ್ಪ ಟೂತ್ಪೇಸ್ಟ್ನ ಹಚ್ಕೊಳ್ಬೇಕು ಈ ರೀತಿಯಾಗಿ ಹಚ್ಕೊಳ್ಳಿ ಟೂತ್ಪೇಸ್ಟ್ನ ಹಚ್ಕೊಳ್ಳೋದ್ರಿಂದ ಟೂತ್ಪೇಸ್ಟಲ್ಲಿ ಒಂದು ಒಳ್ಳೆಯ ಶೈನಿಂಗ್ ಕೊಡುವಂಥ ಗುಣ ಇದೆ ಇವಾಗ ಇದರಿಂದ ನಾವು ಬಾತ್ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಬಾತ್ರೂಮ್ ಟೈಲ್ಸ್ ಯಾವಾಗಲೂ ನಾವು ಕ್ಲೀನಾಗಿ ಇಟ್ಟಿರ್ತೀವಿ ಆದರೂ ಕೂಡ ಶೈನ್ ಕಳ್ಕೊಂಡಿರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಮೊದಲಿಗೆ ಪೊರ್ಕೆಗೆ ಸ್ವಲ್ಪ ಟೂತ್ಪೇಸ್ಟ್ನ ಹಚ್ಕೊಂಡು ಆಮೇಲೆ ಅದನ್ನ ಸ್ವಲ್ಪ ಒದ್ದೆ ಮಾಡಿಕೊಂಡು ಆಮೇಲೆ ಟೈಲ್ಸ್ನ ಇದರಿಂದ ಉ ಈ ರೀತಿ ಮಾಡೋದ್ರಿಂದ ಟೈಲ್ಸಲ್ಲಿ ಒಳ್ಳೆಯ ಶೈನಿಂಗ್ ಬರುತ್ತೆ ನೀವೇ ನೋಡ್ಬೋದು ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗೆಯೇ ಬಾತ್ರೂಮ್ನಲ್ಲಿ ಹಾಗೂ ಟಾಯ್ಲೆಟ್ನಲ್ಲಿ ಒಳ್ಳೆಯ ಸ್ಮೆಲ್ ಇರುತ್ತೆ ಸಾಮಾನ್ಯವಾಗಿ ನಾವು ಹಾರ್ಪಿಕ್ನ ಯೂಸ್ ಮಾಡಿಬಿಟ್ಟು ಟಾಯ್ಲೆಟ್ ಹಾಗೂ ಬಾತ್ರೂಮ್ನ ಕ್ಲೀನ್ ಮಾಡ್ಕೊಳ್ತೀವಿ ಆದರೆ ಅಷ್ಟಾಗಿ ಶೈನ್ ಇರೋದಿಲ್ಲ ಟೈಲ್ಸ್ಗಳಲ್ಲಿ ಇದರಿಂದ ನೀವು ಕ್ಲೀನ್ ಮಾಡೋದ್ರಿಂದ ತುಂಬಾ ಒಳ್ಳೆಯ ಶೈನ್ ಇರುತ್ತೆ ನೋಡಿ ನೀವು ಟೈಲ್ಸ್ ಇರುತ್ತಲ್ಲ ಬಾತ್ರೂಮ್ ನ ಮೇಲ್ಗಡೆ ಇರೋ ಗೋಡೆಗಳನ್ನು ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಈ ಪೊರ್ಕೆಯಿಂದನೇ ಕ್ಲೀನ್ ಮಾಡೋದ್ರಿಂದ ತುಂಬಾ ಜಾಸ್ತಿ ಏರಿಯಾ ಕವರ್ ಆಗುತ್ತೆ ಜಾಸ್ತಿ ಉಜ್ಜೋದು ಕೂಡ ನಿಮಗೆ ಅವಶ್ಯಕತೆ ಇರೋದಿಲ್ಲ ಟೂತ್ ಟೂತ್ಪೇಸ್ಟ್ ಕೂಡ ನಾವು ನೆಲಕ್ಕೆ ಹಾಕಿದ್ರೆ ತುಂಬಾ ವೇಸ್ಟ್ ಆಗುತ್ತೆ ಅದನ್ನೇ ನಾವು ಪೊರ್ಕೆಗೆ ಹಾಕಿ ಬಳಸೋದ್ರಿಂದ ಸ್ವಲ್ಪನೇ ಸ್ವಲ್ಪ ಟೂತ್ಪೇಸ್ಟ್ ಸಾಕಾಗುತ್ತೆ ಇಡೀ ಟಾಯ್ಲೆಟ್ನ ನಾವು ಕ್ಲೀನ್ ಮಾಡಿಕೊಂಡು ಕ್ಲೀನ್ ಆಗಿಟ್ಕೊಳ್ಬಹುದು ಹಾಗೆಯೇ ಶೈನ್ ಕೂಡ ಇರುತ್ತೆ ನಾನಿಲ್ಲಿ ಪ್ಲಾಸ್ಟಿಕ್ ಪೊರ್ಕೆನ ಯೂಸ್ ಮಾಡಿದ್ದೀನಿ ನೀವು ಬೇಕಂದ್ರೆ ಯಾವ ಪೊರ್ಕೆನಾದರೂ ಯೂಸ್ ಮಾಡಬಹುದು ಬೇಡ ಅಂತ ಮೂಲೆ ಇಟ್ಟಿರ್ತೀರಲ್ಲ ಆ ಪೊರ್ಕೆನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಕಟ್ಟಿ ಪೊರ್ಕೆನ ಯೂಸ್ ಮಾಡ್ಕೊಳ್ಬೋದು ಎಲ್ಲವನ್ನೂ ಚೆನ್ನಾಗಿ ಉಚ್ಕೊಂಡ್ ನಂತರ ಒಮ್ಮೆ ನೀರಲ್ಲಿ ಚೆನ್ನಾಗಿ ತೊಳೆದು ಬಿಡಿ ಸಾಕು ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ನೀವು ಊಹಿಸೋಕ್ಕೂ ಆಗೋದಿಲ್ಲ ಅಷ್ಟು ಒಳ್ಳೆ ಶೈನ್ ಬರುತ್ತೆ ನೀವೇ ನೋಡ್ಬೋದು ನಾನು ಇವಾಗ ನೀರಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಹೆಂಗೆ ಶೈನ್ ಬಂದಿದೆ ನೋಡಿ ಮೊದಲು ಹೇಗಿತ್ತು ಇವಾಗ ಹೇಗಾಗಿದೆ ಅಂತ ತುಂಬಾ ಒಳ್ಳೆಯ ರಿಸಲ್ಟ್ ಇದು ಕೊಡುತ್ತೆ ನಿಮ್ಮ ಬಾತ್ರೂಮ್ನ ಟೈಲ್ಸ್ ಕೂಡ ಇದೇ ರೀತಿ ಶೈನ್ ಆಗಬೇಕು ಅಂತಂದರೆ ನೀವು ಕೂಡ ಟೂತ್ ಪೇಸ್ಟ್ನ ಬಳಸೋದನ್ನ ಮರಿಬೇಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುವಂಥ ಸೂಪರ್ ಆಗಿರುವಂಥ ಟಿಪ್ಸ್ ಇದು ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು